ಉತ್ತರ ಕನ್ನಡ ಜಿಲ್ಲೆಯ ಕೆಲ ಬುಡಕಟ್ಟು ಜನಾಂಗಗಳ ಜನರಲ್ಲಿ ರಕ್ತ ಸಂಬಂಧಿ ಅನುವಂಶೀಯ ಕಾಯಿಲೆಯೊಂದು ಪತ್ತೆಯಾಗಿದ್ದು ಆರೋಗ್ಯ ಇಲಾಖೆ ಹೈ ಅಲರ್ಟ್ ಆಗಿದೆ. ಅನುವಂಶೀಯವಾಗಿ ಬರುವ ಈ ರೋಗವಿರುವ ರಕ್ತದ ಕಣಗಳನ್ನು ಸೂಕ್ಷ್ಮ ದರ್ಶಕದಲ್ಲಿ ನೋಡಿದಾಗ ಅವುಗಳು ಕುಡುಕೋಲಿನ ಆಕಾರವಾಗಿ ಕಾಣುತ್ತವೆ. ಇದರಿಂದ ಕುಡುಕೋಲು ಕಾಯಿಲೆ ಅಥವಾ ವೈದ್ಯಕೀಯ ಭಾಷೆಯಲ್ಲಿ ಸಿಕಲ್ ಸೆಲ್ ಅನಿಮಿಯಾ ಎಂದು ಈ ರೋಗವನ್ನು ಕರೆಯಲಾಗುತ್ತದೆ. ದೇಶದ 7 ಕೋಟಿ ಜನರಲ್ಲಿ ಈ ರೋಗ ಇರುವ ಬಗ್ಗೆ ಕೇಂದ್ರೀಯ ಆರೋಗ್ಯ ಇಲಾಖೆ ಅನುಮಾನ ವ್ಯಕ್ತಪಡಿಸಿದ್ದು ರಾಜ್ಯದ ಚಾಮರಾಜನಗರ ದಕ್ಷಿಣ ಕನ್ನಡ ಸೇರಿ 7 ಜಿಲ್ಲೆಗಳ ಕೆಲವು ಬುಡಕಟ್ಟು ಜನಾಂಗಗಳಲ್ಲಿ ಈ ರೋಗ ಲಕ್ಷಣ ಇರಬಹುದು ಎಂದು ಊಹಿಸಲಾಗಿದೆ. 2020-21 ಉತ್ತರ ಕನ್ನಡದ ಅಂಕೋಲಾ ಮುಂಡಕೋಡು ಹಳಿಹಳ ಹಾಗೂ ಯಲ್ಲಾಪುರ ತಾಲೂಕುಗಳ 3846 ಜನರ ರಕ್ತದ ಮಾದರಿಗಳನ್ನು ಪಡೆದು ಪ್ರಯೋಗಾಲಯ ಪರೀಕ್ಷೆಗೆ ಒಳಪಡಿಸಿದಾಗ 180 ಜನರಲ್ಲಿ ರೋಗ ಪತ್ತೆಯಾಗಿದೆ ಎಂಬ ಅಂಶ ತಡವಾಗಿ ಬೆಳಕಿಗೆ ಬಂದಿದ್ದು ಈಗ ಡಿಸೆಂಬರ್ ಅಂತ್ಯದವರೆಗೆ ನಡೆಯುವ ಆಯುಷ್ಮಾನ ಭವ ಕಾರ್ಯಕ್ರಮದಲ್ಲಿ ಪ್ರತಿ ಮನೆಗಳಿಗೆ ತೆರಳಿ ಸಿಕಲ್ ಸೆಲ್ ರೋಗ ಪತ್ತೆಗೆ ಆರೋಗ್ಯ ಇಲಾಖೆ ಮುಂದಾಗಿದೆ. ಮಗು ಹುಟ್ಟಿ 5-6 ತಿಂಗಳಲ್ಲೇ ಕಾಣಿಸಿಕೊಳ್ಳುವ ಈ ರೋಗದಿಂದ ರಕ್ತಹೀನತೆ, ಕೈಕಾಲುಗಳ ಊತ, ಅನಿಯಮಿತ ರಕ್ತಸ್ರಾವ, ಬ್ಯಾಕ್ಟೀರಿಯಾ ಸೋಂಕು ಕಾಣಿಸಿಕೊಳ್ಳಲಿದೆ. ಸಿಕಲ್ ಸೆಲ್ ಟ್ರಿಪ್ ಎಂಬುದು ಪ್ರಾಥಮಿಕ ಹಂತವಾಗಿದ್ದು ಸಿಕಲ್ ಸೆಲ್ ಡಿಸೀಸ್ ಅತ್ಯಂತ ಗಂಭೀರವಾಗಿದೆ. ನಮ್ಮ ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ಇದು ಒಂದು ಅನುವಂಶಿಕವಾಗಿ ಬರುವಂಥ ಕಾಯಿಲೆ. ಇದು ಹೆಚ್ಚಾಗಿ ಇದು ಟ್ರೈಬಲ್ ಪಾಪ್ಯುಲೇಷನ್ ಅಂದರೆ ಕಾಡಿನಲ್ಲಿ ವಾಸವಾಗಿರುವಂಥವ್ರಿಗೆ ಬರುವಂಥದ್ದು. ನಮ್ಮ ಜಿಲ್ಲೆಯಲ್ಲಿ ಸಿದ್ಧಿ ಜನಾಂಗದಲ್ಲಿ ಹೆಚ್ಚಾಗಿ ಕಂಡುಬಂದಿದೆ. ಸುಮಾರು 10,000 ಪಾಪ್ಯುಲೇಷನ್ ನಾವು ಎಕ್ಸ್ಪೆಕ್ಟ್ ಮಾಡಿದ್ದೀವಿ. ಒಂದು ಹಳಿಯಾಳು, ಮುಂಡಗೋಡು, ಯಲ್ಲಾಪುರ ಆ್ಯಂಡ್ ಪಾರ್ಟ್ ಆಫ್ ಅಂಕೋಲಾ, ಅದು ರಾಮಗುಳಿ ಭಾಗದಲ್ಲಿ ಸಿದ್ಧಿ ಪಾಪ್ಯುಲೇಷನ್ ಹೆಚ್ಚಿದ್ದಾರೆ. ನಾವು ಟಾರ್ಗೆಟ್ 10,000 ಅಂತ ಮಾಡಿದ್ದೀವಿ. ಅದರಲ್ಲಿ ನಾವು 8,000 ಇದನ್ನು ಸ್ಕ್ರೀನ್ ಮಾಡಿದ್ದೀವಿ ಫಾರ್ ಈ ಸಿಕಲ್ ಸೆಲ್ ಡಿಸೀಸ್ಗೆ. ಸಿಕಲ್ ಸೆಲ್ ಡಿಸೀಸ್ ಸ್ಕ್ರೀನ್ ಮಾಡಿದಾಗ ಅದರಲ್ಲಿ 180 ಜನರು ಪಾಸಿಟಿವ್ ಅಂತ ಅಂಕಿಅಂಶಗಳು ಬ್ಲಡ್ ಸ್ಯಾಂಪಲ್ ತೆಗೆದು ಟೆಸ್ಟ್ ಮಾಡಿದಾಗ 180 ಜನರಿಗೆ ಸಿಕಲ್ ಸೆಲ್ ಡಿಸೀಸ್ ಇದೆ ಅಂತ ಕಂಡುಬಂದಿದೆ. ಇದು ಆನುವಂಶಿಕ ಇರೋದರಿಂದ ಹೆಚ್ಚಾಗಿ ಇದಕ್ಕೆ ಯಾವುದೇ ಚಿಕಿತ್ಸೆ ಇರೋದಿಲ್ಲ. ಸೊ ಸಿಂಪ್ಟಮ್ಯಾಟಿಕ್ ಕೊಡಬೇಕಾಗ್ತದೆ, ಯಾಕೆಂದರೆ ಇದರಲ್ಲಿ ಆಕ್ಸಿಜನ್ ಸಪ್ಲೈ ಕಡಿಮೆ ಆಗ್ತದೆ. ಹೆಚ್ಚಾಗಿ ಬ್ಲಡ್ ಸೆಲ್ಸ್ ಎಲ್ಲ ರೌಂಡ್ ಶೇಪ್ ಇರ್ತವೆ. ರೌಂಡ್ ಶೇಪ್ ಅದು ರಕ್ತನಾಳದಲ್ಲಿ ಹರಿದಾಡಬೇಕಾದ್ರೆ ರೌಂಡ್ ಶೇಪ್ ಇದ್ರೇ ಅದು ಆಕ್ಸಿಜನ್ ಎಲ್ಲ ದೇಹದ ಭಾಗಕ್ಕೂ ಸಪ್ಲೈ ಆಗಿ ಯಾವುದೇ ಸಮಸ್ಯೆ ಇರುವುದಿಲ್ಲ. ಬಟ್ ಇದು ಸಿಕಲ್ ಸೆಲ್ ಈ ಕಾಯಿಲೆಯಲ್ಲಿ ಬ್ಲಡ್ ಸೆಲ್ಸ್ ರಕ್ತ ಕಣಗಳು ರೌಂಡಾಗಿರೋದಿಲ್ಲ, ಒಂಥರ ಕುಡುಗೋಳ ಆಕಾರದಲ್ಲಿ ಸಿಕಲ್ ಶೇಪ್ ಇರೋದ್ರಿಂದ ಅದು ಡಿಫಾರ್ಮ್ಡ್ ಅಂದರೆ ಡಿಫಾರ್ಮಿಟಿ ಇರುತ್ತೆ. ಸೊ ಅದು ಆಕ್ಸಿಜನ್ ಸಪ್ಲೈ ಮಾಡೋದಿಲ್ಲ ದೇಹದ ಎಲ್ಲ ಭಾಗಕ್ಕೂ. ಸೊ ಪೇಷಂಟಿಗೆ ಅವಾಗ ವೀಕ್ನೆಸ್ ಬರೋದು ಅಥವಾ ಬ್ಲಡ್ ಎನಿಮಿಯಾ ಆಗೋದು. ಸೊ ನಾವು ಸಿಂಪ್ಟಮ್ಯಾಟಿಕ್ಕಾಗಿ ಟ್ರೀಟ್ಮೆಂಟ್ ಕೊಡ್ಬೋದೇ, ಇದಕ್ಕಾಗಿ ಯಾವುದೇ ಚಿಕಿತ್ಸೆ ಅಂತ ಇಲ್ಲ. ನಮ್ಮ ಜಿಲ್ಲೆಯಲ್ಲಿ ಎಷ್ಟು 180 ಇದೆ? 180 ಪಾಸಿಟಿವ್. ಹೌದು, ಈಗ ಒಂದು ರೌಂಡ್ ಅಂತೂ 2017 ಆಗಿದೆ. ಈಗ ಮತ್ತೆ ಅದನ್ನು ಆನ್ಗೋಯಿಂಗ್ ಪ್ರೊಸೆಸ್ಸು ಮತ್ತೆ ಸ್ಕ್ರೀನಿಂಗ್ ಮಾಡ್ತಾ ಇದ್ದಾರೆ ಈ 4 ತಾಲೂಕಿನಲ್ಲಿ. ಎಲ್ಲಿ ಸಿದ್ಧಿ ಕಮಿಟೀಸ್ ಇದ್ದಾರೆ ಅಲ್ಲಿ ಮಾಡ್ತಾ ಇದ್ದಾರೆ. ಇದು 2023-25 ಎಲ್ಲ ST ಪಾಪ್ಯುಲೇಷನ್ಗೆ ಕವರ್ ಮಾಡಬೇಕು ಅಂತ ಒಂದು ಗೌರ್ಮೆಂಟ್ ಆಫ್ ಇಂಡಿಯಾದು ಗುರಿ ಇಟ್ಕೊಂಡಿದ್ದಾರೆ. ಡಾಕ್ಟರ್ ಅನ್ನಪೂರ್ಣ ವಸ್ತ್ರದ ಪ್ರಭಾರ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ. ಕೇಂದ್ರ ಪ್ಲಸ್ ನ್ಯೂಸ್, ಕಾರವಾರ.